ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಸಂದೀಪ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇವತ್ತು ಕಂಟಿನ್ಯೂಯೇಷನ್ ವೀಡಿಯೋ ಯಾವುದಪ್ಪ ಅಂತಂದರೆ, ಯಾರೆಲ್ಲ ನನ್ನ ಕಿರುಪರಿಚಯ ವೀಡಿಯೋ ನೋಡಿಲ್ಲ ಅವ್ರು ಹೋಗಿ ಪಾರ್ಟ್ ಒನ್ ನೋಡ್ಕೊಂಬಂದರೆ ಈ ಪಾರ್ಟ್ ಟು ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನಾಯಿತು ಪ್ರೊಸೀಜರ್ ಅಂತ ಅಂದರೆ, ಸಾಲಾವಳಿಯೆಲ್ಲ ಕೂರ್ ಬಂದಾದಮೇಲೆ ಸೊ ನಾವು ಒಂದು ದಿವಸ ಮನೆಗೆ ಬರ್ತೀವಿ ಅಂತ ಹುಡುಗ ಅವ್ರ ಕಡೆಯವ್ರು ಹೇಳ್ತಾರೆ. ಸೊ ಫಸ್ಟ್ ಟೈಮ್ ಬಂದಾಗ ಹುಡುಗ ಬಂದಿರಲ್ಲ, ನಮ್ಮ ಯಜಮಾನರು ಬಂದಿರಲ್ಲ, ಅವ್ರ ಮನೆಯವರೆಲ್ಲ ಬಂದಿರ್ತಾರೆ, ಬಂದು ನೋಡ್ಕೊಂಡು ಹೋಗಿರ್ತಾರೆ ನನ್ನ ಜೊತೆ ಎಲ್ಲ ಮಾತಾಡಿ. ನೆಕ್ಸ್ಟ್ ಅದರ ನೆಕ್ಸ್ಟ್ ವೀಕು ನಮ್ಮ ಯಜಮಾನರು ಅವ್ರ ಮನೆಯವರೆಲ್ಲ ಬಂದು ಓಕೆ ಅನ್ನೋ ಥರ ಆಗಿತ್ತು. ಸೊ ಅದರ ನೆಕ್ಸ್ಟ್ ವೀಕು ಹುಡುಗಿಯ ಮನೆಯವರು ಹುಡುಗ ಮನೆ ನೋಡೋದಕ್ಕೆ ಅಂತ ಹೋಗ್ತಾರೆ. ಸೊ ನಮ್ಮ ಮನೆಯವರೆಲ್ಲ ಹೋಗಿ ನೋಡ್ಕೊಂಡು ಬಂದು ಎಲ್ಲ ಇಷ್ಟ ಆಗಿರುತ್ತೆ. ಆದರೆ ನನ್ನ ಹತ್ರ ಎಲ್ಲರೂ ಆಟ ಆಡಿಸ್ತಾ ಇರ್ತಾರೆ, ನಂಬರು ಇಸ್ಕೊಂಬಂದಿರ್ತಾರೆ, ನಂಬರು ಕೊಟ್ಟಿರಲ್ಲ ನನಗೆ. ನಾನು ಅವರು ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀನಿ, ಆದರೆ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ. ಅವರು ಮಾಡಿರಲ್ಲ, ನಾನು ಮಾಡಿರಲ್ಲ. ಯಾಕೆ ಅಂತಂದರೆ, ಆ ಹುಡುಗ ಅಷ್ಟು ಚೆನ್ನಾಗಿದ್ದಾನೆ, ನಿನ್ನ ನೋಡಿ ಒಪ್ಕೊಂಡಿರ್ತಾನ ಅನ್ನೋ ಕನ್ಫ್ಯೂಷನಲ್ಲೇ ನಾನು ಇರ್ತೀನಿ. ಯಾಕಂದರೆ ನಮ್ಮ ಮನೆಯವರು ಆ ಥರ ಆಟ ಆಡಿಸ್ತಿರ್ತಾರೆ ನನ್ನ. ಆಟ ಆಡಿಸ್ತಿರೋ ನಡುವೆ ಆಷಾಢ ಬಂದ್ಬಿಡುತ್ತೆ, 1.5 ಮಂತು. ಆ 1.5 ಮಂತಲ್ಲಿ ಏನು ಕಾನ್ವರ್ಸೇಷನ್ಸ್ ಇಲ್ಲ, ಏನು ಮಾತುಕತೆ ಇಲ್ಲ, ಏನಿಲ್ಲ. ಹುಡುಗ ಒಪ್ಕೊಂಡಿದ್ದಾನ ಬಿಟ್ಟಿದ್ದಾನ ಅನ್ನೋ ಕನ್ಫ್ಯೂಷನಲ್ಲೇ, ಆದರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ನಾನು ಇವ್ರನ್ನೇ ಮದುವೆ ಆಗೋದು ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಸ್ಯಾರೀಸ್ ತೊಗೊಳ್ಳೋದು, ಎಂಗೇಜ್ಮೆಂಟ್ ಆಗುತ್ತೆ, ಈ ಸ್ಯಾರಿ ತೊಗೊಳ್ಳೋಣ, ಆ ಸ್ಯಾರಿ ತೊಗೊಳ್ಳೋಣ ಅಂತ ಒಂದು 3-4 ಸ್ಯಾರಿನೂ ಪರ್ಚೇಸ್ ಮಾಡಿರ್ತೀನಿ. ಎಲ್ಲರೂ ಇವಳೇನು, ಇವಳು ಇಷ್ಟು ಬೇಗ ಸ್ಯಾರೀಸ್ ಎಲ್ಲ ತೊಗೋತಾ ಇದ್ದಾಳೆ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿರ್ತಾರೆ. ಸೊ 1.5 ಮಂತೂ ಆಷಾಢ ಕಳೆದೋಗುತ್ತೆ, ಅಧಿಕ ಮಾಸ ಅಂತ ಬಂದಿರುತ್ತೆ ಅವಾಗ 2020. ಸೊ ಆಷಾಢ ಎಲ್ಲ ಕಳೆದು ಒಂದು ದಿವಸ ನಮ್ಮ ಮನೆಗೆ ಮಾತುಕತೆ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ಆವಾಗ್ಲೂ ಭಯ ಎಲ್ಲರಿಗೂ, ಏನು ಒಪ್ಕೋತಾರೋ ಬಿಡ್ತಾರೋ ಅಂತೆಲ್ಲ. ಸೊ ಫೈನಲ್ಲಾಗಿ ಮದುವೆನೂ ಫಿಕ್ಸ್ ಆಗುತ್ತೆ. ನಾವು ಆವತ್ತು ಮಾತಾಡಿಲ್ಲ, ನಾವಿಬ್ಬರು, ನಾನು ನನ್ನ ಯಜಮಾನರು ಆವತ್ತು ಮಾತಾಡಿಲ್ಲ. ಓಕೆ, ನಾವು ಮಾತಾಡೇ ಇಲ್ಲ. ಆಮೇಲೆ ಸರಿ, ಒಂದು ದಿವಸ ಆಗಸ್ಟ್ 16 ಹೂ ಮೂಡಿಸೋ ಶಾಸ್ತ್ರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತೀವಿ. ಆದರೂ ಹಿಂದಿನ ದಿವಸ ಗೊತ್ತಾಗುತ್ತೆ ಎಂಗೇಜ್ಮೆಂಟು ಇದೆ ಅಂತ. ಯಾಕಂದರೆ ನಾವು ಸಿಂಪಲ್ಲಾಗಿ ಹೂ ಮೂಡಿಸೋ ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಎಂಗೇಜ್ಮೆಂಟು ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಹುಡುಗನ ಜೊತೆನೇ ಮಾತಾಡಿಲ್ಲ, ನಾನು ನಂಬರ್ ಇತ್ತು ಕೊಟ್ಟಿಲ್ಲ, ಇಲ್ಲ ಎಲ್ಲೋ ಕಳೆದೋಗಿತ್ತು, ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಮಾತಾಡೋದಕ್ಕೆ. ಅದೇನೋ ಒಂದು ನಂಬಿಕೆ, ಒಬ್ರೊಬ್ರ ಮೇಲೆ ಒಂದು ನಂಬಿಕೆ, ಇವ್ರನ್ನೇ ಆಗೋದು ಅಂತ. ಆಯಿತು, ಎಂಗೇಜ್ಮೆಂಟ್ದೇನೋ ಬಂತು, ಹರಿ ಬರೀಲಿ ನಾನು ಎಲ್ಲನೂ, ಮೆಹೆಂದಿ ಅಂತೆ, ಮೇಕಪ್ ಅಂತೆ ಎಲ್ಲ ಹರಿ ಬರೀಲಿ ನಾನು ಅರೇಂಜ್ಮೆಂಟ್ ಮಾಡಿಕೊಂಡೆ. ಎಂಗೇಜ್ಮೆಂಟ್ ಚೆನ್ನಾಗಾಯಿತು, ಒಬ್ರಿಗೊಬ್ರು ಮಾತಾಡಿಲ್ಲ ಏನಿಲ್ಲ. ಎಂಗೇಜ್ಮೆಂಟ್ ದಿವಸನೇ ನಾವು ಒಬ್ರಿಗೊಬ್ರು ಮಾತಾಡಿದ್ದು. ಆಮೇಲೆ ನನ್ನ ಹಸ್ಬೆಂಡೇ ನನ್ನ ನಂಬರ್ ಕೇಳಿದ್ರು, ನಂಬರೆಲ್ಲ ಎಕ್ಸ್ಚೇಂಜ್ ಆಯಿತು. ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಯಿತು, ಇಬ್ಬರು ಮನೇಲೂ ಒಪ್ಕೊಂಡು ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ದು. ನಾವಿಬ್ರೂ ತುಂಬ ಇಷ್ಟಪಟ್ಟಿದ್ವಿ, ಹಾಗೆ ಎಂಗೇಜ್ಮೆಂಟ್ ಆಯಿತು. ಹಿಂಗೆ ಹೋಗ್ತಾ ಹೋಗ್ತಾ ನಾವಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಮದುವೆಗೆ 3 ತಿಂಗಳೇನೋ ಟೈಮ್ ಇತ್ತು. ಸೊ ನಾವು ಪ್ರೀ ವೆಡ್ಡಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಪ್ರೀ ವೆಡ್ಡಿಂಗು ಇಲ್ಲೇ ಎಲ್ಲೋ ಬೆಂಗ್ಳೂರಲ್ಲಿ ಮಾಡಿಸೋಣ ಅಂತ ನಾನು ಅಂದೆ. ಸೊ ನನ್ನ ಹಸ್ಬೆಂಡ್ ಒಪ್ಪಲಿಲ್ಲ, ಬೇಡ ಬೇಡ ನಾವು ಹೊರಗಡೆ ಎಲ್ಲಾದರೂ ಹೋಗಿ ಮಾಡಿಸೋಣ, ನೆನಪಿರುತ್ತೆ, ನಾವು ಯಾವಾಗಾದರೂ ಆಚೆ ಹೋದಾಗ ಆ ಪ್ಲೇಸಿಗೆ ಹೋದಾಗ ನಮಗೆ ನೆನಪಿರುತ್ತೆ ಅಂತ ಅವರೇ ಬಲವಂತ ಮಾಡಿ ಹೊನ್ನಾವರಕ್ಕೆಲ್ಲ ಹೋಗಿ ಅವರೇ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿ ಪ್ರೀ ವೆಡ್ಡಿಂಗ್ ಮಾಡಿಸಿದ್ದದು. ತುಂಬ ಚೆನ್ನಾಗಿ ಬಂದಿತ್ತು ಪ್ರೀ ವೆಡ್ಡಿಂಗ್ ಅಂತೂ. ನಾವಿಬ್ಬರು ಬೇರೆ, ಅರೇಂಜ್ ಮ್ಯಾರೇಜ್ ಬೇರೆ, ಎಸ್ಪೆಷಲಿ ಇದು ಬಾಂಡಿಂಗ್ ಆದ್ರೂ ಚೆನ್ನಾಗಿತ್ತು ನಮ್ಮದು. ನಾವು ಹೆಂಗಿದ್ವಿ, ಹೆಂಗೆ ಕ್ಲೋಸ್ ಇದ್ವಿ, ನಾವು ಬಾಂಡಿಂಗ್ ತುಂಬ ಚೆನ್ನಾಗಿ ಬೆಳೆದಿತ್ತು ನಮ್ಮದು. ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗದೆ ಇರೋಷ್ಟು ಬಾಂಡಿಂಗ್ ಇತ್ತು. ಆದರೆ ಆಚೆ ಕಡೆ ನಾವು ತೋರಿಸ್ಕೊತಾ ಇರಲಿಲ್ಲ, ನಾವು ಯಾವ ರೀತಿ ಈ ಲವ್ ಕೇರ್ ಕನ್ಸರ್ನ್ ಆಗಿರ್ಬೋದು ಅಂತ. ನಾವು ಹೊರಗಡೆ ಹೋಗೋದೇ ಮದುವೆಗಿಂತ ಮುಂಚೆ ಹೊರಗಡೆ ಹೋಗೋದಾಗಿರ್ಬೋದು, ಹೋಟೆಲ್ಸು ಅದು ಇರುತ್ತಲ್ಲ ಮಾಮೂಲಿ, ಅದೆಲ್ಲ ನಾವು ಚೆನ್ನಾಗೇ ಓಡಾಡ್ತಿದ್ವಿ ಮದುವೆಗೂ ಮುಂಚೆ. ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ, ನಾವು ಅಷ್ಟು ಕೇರ್ ಇತ್ತು, ನಮ್ಮ ಮಧ್ಯೆ ಲವ್ ಇತ್ತು, ಬಾಂಡಿಂಗ್ ಇತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ. ಅಷ್ಟೇ ಚೆನ್ನಾಗಿದ್ವಿ ನಾವು. ಆ್ಯಂಡ್ ಒನ್ ಫೈನಲ್ ಡೇ ಮದುವೆ ಫಿಕ್ಸ್, ಮದುವೆ ಡೇಟು ಫಿಕ್ಸ್ ಆಯಿತು. 2nd/3rd ಮದುವೆ ಡೇಟು. ಸೊ ಮದುವೆಗೂ ಮುಂಚೆ ಪ್ರೀ ವೆಡ್ಡಿಂಗ್ ಎಲ್ಲ ಆಯಿತು, ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಯಿತು. ಆಕ್ಸಿಡೆಂಟ್ ಆಯಿತು ಅವ್ರಿಗೆ ಮದುವೆಗೂ ಮುಂಚೆ, ಅದು ಸಿಂಪಲ್ ಒಂದು ಆಕ್ಸಿಡೆಂಟು, ಯಾರೋ ಗಾಡಿ ಓಡಿಸ್ತಿದ್ರು.
ಸೊ ಇವರು ಏನೋ ಹಿಂದೆ ಕೂತಿದ್ರು, ಅವಾಗ ಏನೋ ಒಂಚೂರು ಆಕ್ಸಿಡೆಂಟ್ ಆಗಿತ್ತು, ಅವಾಗ ಒಂಚೂರು ಬಚಾವ್ ಆದರು ಅವರು. ಅವಾಗ ಒಂದು ಸ್ವಲ್ಪ ಭಯ ಆಗಿತ್ತು, ನಾನು ತುಂಬ ಹೆದರಿದ್ದೆ, ನಾನು ಏನಪ್ಪ ಈ ಥರ ಆಗೋಯಿತು, ಇಲ್ಲಿ ಸ್ವಲ್ಪ ತರ್ಚಿತ್ತು, ಸ್ವಲ್ಪ ಕಾಲೆಲ್ಲ ಇದಾಗಿತ್ತು, ಏನು ಈ ಥರ ಆಗೋಯ್ತು ಅಂತ ತುಂಬ ಭಯಪಟ್ಟಿದ್ದೆ. ಅವಾಗ ಇವರು ಇಲ್ಲ ಏನಾಗಲ್ಲ ಸುಮ್ಮನೆ ಇರು ಅಂತೆಲ್ಲ ಸಮಾಧಾನ ಮಾಡಿ ಓಕೆ ಮದುವೆನೂ ಆಯಿತು. ಎಲ್ಲರೂ ಖುಷಿಪಟ್ಟರು, ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ತುಂಬಾ ಖುಷಿಪಟ್ಟು ಮದುವೆ ಎಲ್ಲ ಮಾಡಿದ್ರು. ಮದುವೆ ಅರೇಂಜ್ಮೆಂಟ್ಸ್ ಹೇಳಬೇಕು ಅಂತಂದರೆ ಪ್ರತಿ ಒಂದು ಇನ್ವಿಟೇಷನಿಂದ ಹಿಡಿದು ಅಡುಗೆಯಿಂದ ಹಿಡಿದು ಡೆಕೋರೇಷನಿಂದ ಹಿಡಿದು ಪ್ರತಿ ಒಂದು ನಮ್ಮಪ್ಪ ಜೊತೆ ಓಡಾಡಿ ನಾನು ಇದೇ ಥರ ಬೇಕು, ಹೀಗೆ ಬೇಕು ಅಂತ ಹೇಳಿ ಮಾಡಿ ಮಾಡಿಸಿದ್ದಿದ್ದೆ ನಾನು. ತುಂಬ ಅಂದರೆ ತುಂಬ ಒಂಥರ ನಾನು ಅವ್ರಿಗೆ ತುಂಬ ಅಟ್ಯಾಚ್ ಆಗಿದ್ದೆ, ಅವರು ಅಷ್ಟೇ ತುಂಬಾ ಅಟ್ಯಾಚ್ ಆಗಿರು. ಪ್ರತಿಯೊಂದೂ ಹೀಗೆ ಇರಬೇಕು, ಹಾಗೆ ಇರಬೇಕು, ಆಮೇಲೆ ಡ್ರೆಸ್ಸು ಅಷ್ಟೇ, ಲೆಹೆಂಗ ವೇರ್ ಮಾಡಿದ್ದೆ, ಇಲ್ಲ ನಾನು ಸ್ಯಾರಿ ಹಾಕ್ಕೋತೀನಿ ಅಂತಂದೆ, ಇಲ್ಲ ಅವ್ರು ಲೆಹೆಂಗ ಹಾಕೋ ಪರವಾಗಿಲ್ಲ, ಇವಾಗೆಲ್ಲ ಲೆಹೆಂಗನೇ ಅಲ್ವಾ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಏನೇ ಆಗಿರ್ಬೋದು ನನ್ನದು ಡ್ರೆಸ್ಸಿಂಗ್ ಆಗಿರ್ಬೋದು ಪ್ರತಿಯೊಂದು ಅವರೇ ಚೂಸ್ ಮಾಡಿದ್ದು. ಈ ರೀತಿ ತುಂಬಾ ಚೆನ್ನಾಗಿತ್ತು ಮದುವೆ ಆದಮೇಲೂ ಅಷ್ಟೇ, ನಾವು ತುಂಬಾ ಚೆನ್ನಾಗಿದ್ವಿ. ಓಕೆ ಈ ಥರ ಯಾವಾಗ ನಾನು ನನ್ನ ಹಸ್ಬೆಂಡ್ ಮಾತಾಡಿದ್ದು ಅಂತಂದರೆ ಹೇಳಿದ್ನಲ್ಲ ಎಂಗೇಜ್ಮೆಂಟ್ ಡೇನೇ ನಾವು ಮಾತಾಡಿದ್ದು. ಎಂಗೇಜ್ಮೆಂಟ್ಗೂ ಮದುವೆಗೂ 3 ಮಂತ್ಸ್ ಅಷ್ಟೇ ಗ್ಯಾಪ್ ಇದ್ದಿದ್ದು. ಅಷ್ಟರಲ್ಲಿ ನಾವು ಪ್ರೀ ವೆಡ್ಡಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮದು ಹೇಳಿದ್ನಲ್ಲ ಅಷ್ಟು ನಮ್ಮದು ಲವ್ ಅಷ್ಟು ಇತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಮದುವೆ ಆದಮೇಲೆ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಯಾಕಂದರೆ ತುಂಬ ಲೆಂತಿ ವೀಡಿಯೋ ಹಾಕಿದ್ರೆ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಓಕೆ ನಾಳೆನೇ ಹಾಕ್ತೀನಿ ನಾನು ನೆಕ್ಸ್ಟ್ ಪಾರ್ಟ್ 3ನ. ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಅವ್ರು ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.